ಮುಳಬಾಗಲು ಕ್ಷೇತ್ರದ ರಾಮಲಿಂಗೇಶ್ವರ ರಥೋತ್ಸವ ಇವತ್ತು ಭಾಳ ವಿಜೃಂಭಣೆಯಿಂದ ಚಾಲನೆ ಕೊಟ್ಟಿದ್ದಾಯಿತು. ಇವತ್ತು ಒಂದು ಲಕ್ಷಾಂತರ ಜನ ಇಲ್ಲಿ ಸೇರಿದ್ದಾರೆ. ಹೋದ ವರ್ಷ ಯಾವ ಥರ ಇತ್ತು ಅದೇ ಥರ ಇದೆ. ಇನ್ನು ಬರ್ತಾ ಬರ್ತಾ ಇನ್ನು ಒಂದು ಜನಸಂಖ್ಯೆ ಜಾಸ್ತಿ ಆಗುತ್ತೆ ಸಾಯಂಕಾಲವರೆಗೂ. ಇದು ಒಂದು ವಾರ ನಡೆಯುವಂಥ ಜಾತ್ರೆ. ಇದು ಬರೀ ಜನಗಳ ಜಾತ್ರೆ, ರಾಮಲಿಂಗೇಶ್ವರ ಜಾತ್ರೆ ಜೊತೆಯಲ್ಲಿ ರಾಸುಗಳ ಜಾತ್ರೆ. ಅಂದರೆ ಮೂರು ರಾಜ್ಯದಿಂದ, ತಮಿಳುನಾಡು, ಆಂಧ್ರ, ನಮ್ಮ ನಾಡು ಕನ್ನಡ ನಾಡು, ಮಹಾರಾಷ್ಟ್ರ, ನಾಲ್ಕು ರಾಜ್ಯಗಳಲ್ಲಿ ಸೇರಿ ರಾಸುಗಳ ವಹಿವಾಟು ಮಾರಾಟ ಆಗುತ್ತೆ. ಎಲ್ಲ ಪರ್ಚೇಜ್ ಮಾಡಿ ಅವರವ್ರ ರಾಜ್ಯಕ್ಕೆ ತೊಗೊಂಡೋಗ್ತಾರೆ. ಒಂದು ಜೊತೆ ಎತ್ತುಗಳು ಇಲ್ಲಿಂದ 20,000 ಹಿಡಿದು 1.5 ಲಕ್ಷದವರೆಗೂ ಇದೆ. 3 ಲಕ್ಷದವರೆಗೂ ಇದೆ ಅಂತೆ. ಅಂದರೆ ಒಂದು ಕಾಲದಲ್ಲಿ ನಾವು ಒಂದು 5,000-10,000 ಕೊಟ್ಟರೆ ಒಂದು ಜೊತೆ ಎತ್ತು ಬರೋದು. ಈಗ ಹಂಗಾಗ ಲಕ್ಷಗಳಲ್ಲಿ ಈಗ ಬೆಲೆ. ಅದಕ್ಕೆ ನಾನು ನಾಳೆ ನಾಡಿದ್ದು ಬಂದಾಗ ರಾಸುಗಳ ಜಾತ್ರೆ ನಾನು ನೋಡಲೇಬೇಕು. ಎವ್ರಿ ಟೈಮ್ ನಾನು ಹೋಗಿದ್ದೀನಿ ನೋಡಿಬಿಟ್ಟು. ಅದು ಕೊನೆ ದಿವಸ ಒಳ್ಳೆ ರಾಸುಗಳ ಜೋಡಿ, ಅದಕ್ಕೆ ಬಹುಮಾನ ಇದೆ. ಅದು ನಾನೇ ಕ್ಯಾಟಲ್ ಶೋ, ಅದಕ್ಕೆ ಬಹುಮಾನ ವಿತರಣೆ ನಾನೇ ಮಾಡಬೇಕಾಗಿದೆ. ಅದು ನಾನು ಮಾಡ್ತೀನಿ. ಆಮೇಲೆ ಇವತ್ತು ಒಂದು ಜಾತ್ರೆಯಲ್ಲಿ ರೋಡು ಇದು ಅಗಲೀಕರಣ ಮಾಡಿ ಸಿಮೆಂಟ್ ರೋಡ್ ಮಾಡಿಸಿದ್ವಿ. ಇವತ್ತು ಭಾಳ ಆರಾಮಾಗಿ ಬಂದ್ವಿ ಜೀಪಲ್ಲಿ ಮೆರವಣಿಗೆ ಬರಬೇಕಾದ್ರೆ. ನಮ್ಮ ಸಪೋರ್ಟರ್ಸ್ ಎಲ್ಲನೂ, ಮುಖಂಡರುಗಳೆಲ್ಲ ನನ್ನ ಜೊತೆಯಲ್ಲಿ ಇದ್ದರು, ಸಹಪಾಠಿಗಳು. ಆಮೇಲೆ ಇವತ್ತು ವಿಧ ವಿಧವಾದ ತಿಂಡಿ ತಿನಿಸುಗಳೆಲ್ಲ ಮಾರಾಟ ಇದೆ. ಉದ್ದಕ್ಕೂ 1 ಕಿಲೋಮೀಟರ್ ರಸ್ತೆ ಉದ್ದಗಲಕ್ಕೂ ಇದೆ. ಆಮೇಲೆ ರಾಸುಗಳು ಇದು ಅದರಲ್ಲಿ ವಿಧವಾದ ಅಡುಗೆಗಳೆಲ್ಲ ಮಾಡಿ ಬಡಿಸ್ತಾರೆ. ಇವತ್ತು ನವಾಕುಶರು ಹುಟ್ಟಿದಂಥ ನಾಡು, ಈ ಬೆಟ್ಟದಲ್ಲಿ ಹುಟ್ಟಿ ಮಕ್ಕಳು ಬೆಳೆದಿದ್ದು, ಸೀತಾದೇವಿ ಅವರು ಜನ್ಮ ಕೊಟ್ಟ ಸ್ಥಳ ಅಂತ ಹಿರಿಯರು ಹೇಳ್ತಾರೆ. ಇದು ಸಾವಿರಾರು ವರ್ಷದ ದೇವಸ್ಥಾನ ಇದು. ಚೋಳರು ಕಾಲದ ದೇವಸ್ಥಾನ ಇದು. ಸೊ ಇದನ್ನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಇದನ್ನು ರಿನೋವೇಷನ್ ಮಾಡ್ತಾಯಿದ್ದಾರೆ, ಜೀರ್ಣೋದ್ಧಾರ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಒಂದು ಪತ್ರ ಇದಕ್ಕೆ ಬರೆದಿದೆ, ಇದು ಮಾಡಿ ಅಂತ. ಸ್ಟೇಟಿಂದ ಸೆಂಟ್ರಲ್ ಹೋಗಿ ಶುರು ಆಗಿದೆ. ಇದಕ್ಕೆ ಏನು ಅನುಕೂಲ ಬೇಕು ಅನ್ನೋದು ನಾವೆಲ್ಲ ಮಾಡ್ಕೊಂಡಿದ್ವಿ. ಅದು ಯಾತ್ರಾರ್ಥಿಗಳು ಟಾಯ್ಲೆಟ್ ಇಲ್ಲ ಅಂತಕ್ಕೆ ಟಾಯ್ಲೆಟ್ 30 ಲಕ್ಷ ಕೊಡೋ ಟಾಯ್ಲೆಟ್ ಮಾಡಿಸಿದ್ದೀನಿ. ಮುಂದೆ ಇದನ್ನು ಫೇಸ್ ಲಿಫ್ಟ್ ಅಂದರೆ ಸುಂದರೀಕರಣ, ಬ್ಯೂಟಿಫಿಕೇಶನ್ ಮಾಡೋದಕ್ಕೆ ನನ್ನ ಕಡೆಯಿಂದ ಏನೇನು ಅನುದಾನ ಬೇಕು ಅಂತ ಕೊಡ್ತೀನಿ. ನಮ್ಮ ಸ್ಥಳೀಯ ಮುಖಂಡರಾದಂಥ ವಿಜಯ್ ಅವರು
ನನ್ನ ಗಮನಕ್ಕೆ ತಂದರೆ ಚೇರ್ಮನ್ ಆಗಿರ್ಬೋದು ಸದಸ್ಯ ಆದರೂ ಹಿಂಗಂತ ಬೇಕು ಅಂತ ಮಾಡ್ಕೊಂಡು ಮುಂದಿನ ಜಾತ್ರೆ ಅಷ್ಟೊತ್ತಿಗೆ ಇದಕ್ಕೊಂದು ಹೊಸ ರೂಪ ಕೊಡೋಣ ಅಂತ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ಈ ಸರಿ ಭಾರಿ ಎತ್ತರ